नमस्कार जनरे जोपान विशेष नेर प्रसार कार्यक्रम के स्वागत नानु दिव्यज्योति नेर प्रसार कार्यक्रम ಕಂದಮ್ಮಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ ಮಕ್ಕಳಿಗೆ ಕೊರೋನಾ ಸೋಂಕು ಬಂದ್ರೆ ಏನು ಮಾಡಬೇಕು ಮತ್ತು ಬಾರದೆ ಇರೋ ರೀತಿಯಲ್ಲಿ ಮಕ್ಕಳನ್ನ ಹೇಗೆ ಜೋಪಾನ ಮಾಡಬೇಕು ಅಂತ ಮನೆ ಮಂದಿಯಲ್ಲಿ ಒಬ್ಬರಿಗೆ ಯಾರಿಗೋ ಸೋಂಕು ಬಂತು ಅಂತಂದ್ರೆ ಮಗುವಿಗೂ ಕೂಡ ಸೋಂಕು ಬೇಗ ಪರಿಣಾಮವನ್ನ ಬೀರ್ತಾ ಇದೆ ಇದು ಯಾವ ಕಾರಣಕ್ಕೆ ಆಗ್ತಾ ಇದೆ ಮೂರನೇ ಅಲೆಯಲ್ಲಿ ಏನು ದುಷ್ಪರಿಣಾಮವನ್ನ ಇದು ಬೀರಬಹುದು ಯಾಕಂದ್ರೆ ಮೂರನೇ ಅಲೆಯಲ್ಲಿ ಹೆಚ್ಚು ಅಪಾಯಕಾರಿಯಾಗಿರುತ್ತೆ ಮಕ್ಕಳಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಮೊದಲ ಎರಡನೇ ಮತ್ತು ಮೂರನೇ ಅಲೆಯ ವ್ಯತ್ಯಾಸಗಳು ಏನೇನು ಕಾಣಿಸಿಕೊಳ್ಳಬಹುದು ಮತ್ತು ಯಾವ ರೀತಿಯ ಲಕ್ಷಣಗಳು ಕೊರೋನಾ ಸೋಂಕು ಬಂದಂತಹ ಮಕ್ಕಳಲ್ಲಿ ಬಾಧಿಸುತ್ತೆ ಮತ್ತು ಟೆಸ್ಟ್ ಅನ್ನು ಮಗುವಿಗೆ ಮಾಡಿಸೋದಾದ್ರೆ ಹೇಗೆ ಟೆಸ್ಟ್ ಮಾಡಿಸ್ಕೊಳ್ಳಬೇಕು ಹೇಗೆ ಮಕ್ಕಳಲ್ಲಿ ಸೋಂಕು ಇದೆ ಅನ್ನೋದನ್ನ ಪತ್ತೆ ಹಚ್ಚಿಕೊಳ್ಳಲಿಕ್ಕೆ ಇದು ಅನುಕೂಲವಾಗುತ್ತೆ ಮತ್ತು ಮಕ್ಕಳ ಆಹಾರ ಪದ್ಧತಿ ಹೇಗಿರಬೇಕು ಇದೆಲ್ಲದರ ಬಗ್ಗೆ ನಾವು ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತನಾಡುವ ಮೂಲಕವಾಗಿ ಮಕ್ಕಳನ್ನು ಹೇಗೆ ಕೊರೋನಾದಿಂದ ಬಚಾವ್ ಮಾಡಿಕೊಳ್ಳೋದು ಕೊರೋನಾ ವೈರಸ್ ನ ದೂರ ಇಡೋದು ಹೇಗೆ ಮಕ್ಕಳಿಂದ ಈ ವಿಷಯವಾಗಿ ತುಂಬಾ ಕಾನ್ಸಂಟ್ರೇಟ್ ಮಾಡೋಣ ಸ್ಪೆಷಲಿ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ ಈ ಮೂರನೇ ಅಲೆ ಬರ್ತಾ ಇದೆ ಸೋ ಈ ಮೂರನೇ ಅಲೆಯಲ್ಲಿ ಮಕ್ಕಳಿಗೆ ಡೇಂಜರಸ್ ಆಗಿರುತ್ತಂತೆ ಸೋ ಏನು ಆಗಬಿಡಬಹುದು ಏನು ಅನ್ನೋ ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಸೋ ಈ ಹೊತ್ತಲ್ಲಿ ಸರಿಯಾದ ರೀತಿಯಲ್ಲಿ ತಿಳುವಳಿಕೆಯನ್ನ ಹೇಳಿ ಜನರನ್ನ ಜಾಗೃತರನ್ನಾಗಿ ಮಾಡಿದ್ರೆ ಮಕ್ಕಳನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ಇಡೀ ಸಮಾಜದಲ್ಲಿ ಸ್ಪ್ರೆಡ್ ಆಗುವಂತಹ ಈ ವೈರಸ್ ಅನ್ನು ಕೂಡ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಸೋಂಕು ಬಂದಂತಹ ಸಂದರ್ಭದಲ್ಲಿ 24/7 ಮಾಸ್ಕ್ ಹಾಕಿ ಮಕ್ಕಳನ್ನ ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯನಾ ಪೋಷಕರ ಜವಾಬ್ದಾರಿ ಏನಿರುತ್ತೆ ಮಕ್ಕಳಿಗೆ ಸೋಂಕು ಬಂದಂತಹ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಫೋಕಸ್ ಮಾಡೋಣ ಮನೆಯಲ್ಲಿ ಯಾರಿಗೋ ಒಬ್ಬರಿಗೆ ಕೊರೋನಾ ಸೋಂಕು ಬಂದ್ಬಿಟ್ಟಿದೆ ಇಮಿಡಿಯೇಟ್ ಆಗಿ ಮಗುವಿಗೆ ಬೇಗ ಅದು ತಗಲ್ತಾ ಇದೆ ಅದು ಮೊದಲೆಲ್ಲ ಹೇಳ್ತಾ ಇದ್ರು ಮೊದಲನೇ ಅಲೆಯಲ್ಲಿ ಮಕ್ಕಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಬಹುದು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಅಷ್ಟು ಪರಿಣಾಮ ಬೀರೋದಿಲ್ಲ ಅಂತ ಬಟ್ ಈಗ ಆ ರೀತಿಯ ಸನ್ನಿವೇಶಗಳು ಕಾಣಿಸ್ತಾ ಇಲ್ಲ ಈಗಲೇ ನಾವು ನೋಡ್ತಾ ಇದ್ದೀವಿ ಎಷ್ಟೊಂದು ಮಕ್ಕಳಿಗೆ ಕೊರೋನಾ ಸೋಂಕು ಬಂದಿದೆ ಆ ಮಕ್ಕಳು ಕೊರೋನಾ ಸೋಂಕಿನಿಂದ ಚೇತರಿಸಿಕೊಳ್ತಾ ಇದ್ದಾರೆ ನಿಜ ಅಪಾಯದ ಮಟ್ಟಕ್ಕೆ ಹೋಗ್ತಾ ಇಲ್ಲ ಅದು ಕೂಡ ನಿಜ ಆದರೆ ಆ ಮಟ್ಟಕ್ಕೆ ಹೋಗದೆ ಇರೋ ಹಾಗೆ ಏನು ಮಾಡ್ಕೊಳ್ಳಬೇಕು ಇದು ಮುಖ್ಯವಾಗಿ ಗಮನಿಸಿಕೊಳ್ಳಬೇಕು ಡಿಲೇ ಮಾಡಿದಷ್ಟು ಕೂಡ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ವೈದ್ಯರು ಸೋ ಹಾಗಾದ್ರೆ ಮಕ್ಕಳಿಗೆ ಯಾವ ರೀತಿಯ ಲಕ್ಷಣಗಳು ಕಂಡ ಕೂಡಲೇ ಟೆಸ್ಟ್ ಮಾಡಿಸ್ಕೊಳ್ಬೇಕು ಇದೆಲ್ಲದರ ಬಗ್ಗೆ ಮಾತನಾಡೋಣ ನಮ್ಮ ಜೊತೆಗೆ ಇವತ್ತು ಖ್ಯಾತ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಆಶಾ ಬೆನಕಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಮಾತನಾಡಿಸೋಣ ಹಲೋ ಡಾಕ್ಟರ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನಮಸ್ಕಾರ ಡಾಕ್ಟರ್ ಮಕ್ಕಳ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಸೋ ರೈಟ್ ಪರ್ಸನ್ ಜೊತೆಗೆ ನಾವು ಮಾತನಾಡ್ತಾ ಇದ್ದೀವಿ ಮಕ್ಕಳಿಗೆ ಕೊರೋನಾ ಸೋಂಕು ಬರದೇ ಇರೋ ಹಾಗೆ ಹೇಗೆ ಜೋಪಾನ ಮಾಡೋದು ಮತ್ತು ಸೋಂಕು ಬಂದ ಮಕ್ಕಳನ್ನ ಹೇಗೆ ಕಾಪಾಡಿಕೊಳ್ಳೋದು ಇದೆರಡರ ಬಗ್ಗೆ ನಾವು ನಿಗಾ ವಹಿಸೋಣ ಡಾಕ್ಟರ್ ಸೋ ಫಸ್ಟ್ಲಿ ನಾನು ಕೇಳ್ತೀನಿ ಕೊರೋನಾ ಸೋಂಕು ಬಂದಿದೆ ಈ ಮಗುಗೆ ಅಂತ ಗೊತ್ತಾಗೋದು ಹೇಗೆ ಅದರ ಲಕ್ಷಣಗಳು ಹೇಗಿರುತ್ತೆ ಪವಿತ್ರ ಫಸ್ಟ್ ನಾನೊಂದು ಪ್ರಮಾಣ ಮಾಡ್ತೀನಿ ಆಯ್ತಾ ಎಸ್ ಡಾಕ್ಟರ್ ಮೊಟ್ಟ ಮೊದಲನೇದಾಗಿ ಒಂದು ಪ್ರಮಾಣ ಮಾಡ್ಬೇಕು ನಾನು ಗೋಲ್ಡ್ ಪ್ರೈಸಸ್ ದಿನ ಚೇಂಜ್ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಪ್ರೈಸಸ್ ವಾರಕ್ಕೊಂದ್ಸಲ ಚೇಂಜ್ ಆದ್ರೆ ಕರೋನಾ ಬಗ್ಗೆ ಟ್ರೀಟ್ಮೆಂಟ್ ಗೈಡ್ ಲೈನ್ಸ್ ಯಾವ ಗಳಿಗೆ ಚೇಂಜ್ ಆಗುತ್ತೆ ಅಂತ ಹೇಳಕ್ ಆಗ್ತಿಲ್ಲ ಅದಕ್ಕೆ ನಿಮಗೆ ನಾನು ಒಂದು ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ಇವತ್ ಏನ್ ಮಾಡ್ತಾ ಇದ್ದೀನೋ ಅದು ದ ಬೆಸ್ಟ್ ಆಫ್ ಮೈ ನಾಲೆಡ್ಜ್ ಅದು ಕರೆಕ್ಟ್ ಅಟ್ ದಿಸ್ ಪ್ರೆಸೆಂಟ್ ಡಿಸ್ಕಷನ್ on this date only okay. and hence I am not at all responsible from tomorrow to what I stated today anta aa paristhitiyalli naavu idivi yakendre hege virus vegavagi manukulane naasha maartta idiyo adhe tara parallel agi namage treatment investigations adella bartta ide naavu poshakarige hedrusod beda ಒಂದಷ್ಟು ಅಂಕಿ ಅಂಶಗಳನ್ನ ನಾನು ಹಂಚ್ಕೊಡಕ್ ಇಷ್ಟಪಡ್ತೀನಿ ಮೊದಲನೇ ವೇವ್ ಅಲ್ಲಿ 14 ವರ್ಷದ ಕೆಳಗಿರೋ ಮಕ್ಕಳಲ್ಲಿ ಶೇಕಡ 0.5% ಅಷ್ಟು ಮಕ್ಕಳಿಗೆ ಕೋವಿಡ್ ಬಂತು ಎರಡನೇ ವೇವ್ ಅಲ್ಲಿ 20 ವರ್ಷದ ಕೆಳಪಟ್ಟ ಮಕ್ಕಳಿಗೆ 12ರಷ್ಟು ಕೋವಿಡ್ ಕಾಯಿಲೆ ಕಂಡು ಬರ್ತು ಅದರಲ್ಲಿ 3% ಡೆತ್ ಆಯ್ತು ಸೊ 88% ಮಕ್ಕಳು ಆರಾಮಾಗಿದ್ರು ಸೊ 97% ಚಿಲ್ಡ್ರನ್ ವೇರ್ ಆಲ್ ರೈಟ್ ಆಮೇಲೆ ಪ್ರತಿ 1000 ಮಕ್ಕಳಿಗೆ ಒಂದು ವಿಶೇಷವಾಗಿ ಮಿಸ್ಸಿ ಅಂತ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ ಅಂತ ಇಲ್ಲಿವರೆಗೂ 1000 ಮಕ್ಕಳಲ್ಲಿ ಕಂಡು ಬಂದಿದೆ ಇದು ಬಹಳ ತೀವ್ರವಾಗಿರೋ ಅಂತ ಒಂದು ಕೋವಿಡ್ ನ ಲಕ್ಷಣ ಇಂಥ ಮಕ್ಕಳಿಗೆ ಒಂದು ತೀವ್ರ ಚಿಕಿತ್ಸಾ ಘಟಕದಲ್ಲಿ ನಾವು ಅಡ್ಮಿಟ್ ಮಾಡ್ಬೇಕಾಗುತ್ತೆ
ಆಮೇಲೆ ವ್ಯಾಕ್ಸಿನ್ ಬ್ರೇಕ್ ಥ್ರೂ ಇನ್ಫೆಕ್ಷನ್ಸ್ ಅಂತ ನಾವು ಹೇಳ್ತೀವಿ. ಪ್ರತಿ 10,000 ಜನ ವ್ಯಾಕ್ಸಿನ್ ತಗೊಂಡಿದ್ದವ್ರಿಗೆ 2-4 ಜನಕ್ಕೆ ಕೋವಿಡ್ ಬರುತ್ತೆ. ಸೊ ವ್ಯಾಕ್ಸಿನ್ ತಗೊಂಡ್ಬಿಟ್ಟಿದ್ದೀನಿ, ನನ್ನ ಹತ್ರ ಕೌಚ ಇದೆ, ನಾನು ಹೆಂಗ್ ಬೇಕಾರ ಓಡಾಡ್ಬೋದು ಅಂತಂತ ಜನಸಾಮಾನ್ಯರಲ್ಲಿ ಅನ್ಕೊಂಡಿದ್ರೆ ಅದು ಬಹಳ ತಪ್ಪು. ಇವತ್ತಿನ ಅಂಕಿ ಪ್ರಕಾರ ನಾವು 117 ದಿವಸ ಆಯ್ತು ವ್ಯಾಕ್ಸಿನ್ನ ಶುರು ಮಾಡಿ, 17.7 ಕೋಟಿ ಜನಕ್ಕೆ ನಾವು ವ್ಯಾಕ್ಸಿನೇಷನ್ ಕೊಟ್ಟಿದ್ದೀವಿ. 3.9 ಕೋಟಿ ಜನಕ್ಕೆ 2 ಡೋಸ್ ಸ್ಕೆಡ್ಯೂಲ್ ಆಗಿದೆ. ಆಮೇಲೆ ಎಷ್ಟು ಜನ ಕೋವಿಡ್ ಬಂದು ಸರ್ವೈವ್ ಆಗಿದಾರಲ್ಲ ಅವರಿಗೆ ಒಂದು ರೋಗದಿಂದ ನ್ಯಾಚುರಲ್ ರೋಗ ನಿರೋಧಕ ಅಂಶ 6 ತಿಂಗಳವರೆಗೂ ಪ್ರೊಟೆಕ್ಟ್ ಮಾಡುತ್ತೆ. ಆಮೇಲೆ ಇವತ್ತಿನ ಮಾಹಿತಿ ಪ್ರಕಾರ ಒಂದು ವ್ಯಾಕ್ಸಿನ್ ತಗೊಂಡಾಗ ಸೆಕೆಂಡ್ ವ್ಯಾಕ್ಸಿನ್ಗೆ 12-16 ವಾರ ಗ್ಯಾಪ್ ಬಿಡಬೇಕು. ಒಂದು ವ್ಯಾಕ್ಸಿನ್ ಸಹಿತ ಸಮುದಾಯನ ಬಹಳ ಮಟ್ಟಕ್ಕೆ ಕಾಪಾಡುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಕೋವಿಡ್ ಗುಣದಿಂದ ಮುಕ್ತರಾಗಿರೋರು ಅರ್ಜೆಂಟಾಗಿ ವ್ಯಾಕ್ಸಿನ್ ಸೆಂಟರ್ಸ್ಗೆ ಹೋಗಿ ವ್ಯಾಕ್ಸಿನ್ ತಗೊಳಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಿಮಗೆ ಸಹಜವಾದ ರೋಗ ನಿರೋಧದ ಅಂಶ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿದೆ. ಫಸ್ಟ್ ಡೋಸ್ ತಗೊಂಡಿರೋರು ಸ್ವಲ್ಪ ತಡೀರಿ, ಯಾಕೆಂದರೆ ಇನ್ನಷ್ಟು ಬಹಳ ಜನಕ್ಕೆ ನಮಗೆ ವ್ಯಾಕ್ಸಿನ್ ಬೇಕಾಗಿದೆ. ಶುರುವಲ್ಲಿ ವ್ಯಾಕ್ಸಿನ್ ಎಸಿಟೆನ್ಸಿ ಅಂತ ಮಾಡಿದ್ರಿ, ಎಷ್ಟು ಹೇಳಿದ್ರು ಅವಾಗ ವ್ಯಾಕ್ಸಿನ್ಸ್ ತಗೊಂಡಿಲ್ಲ. ಈಗ ಎಲ್ಲ ಕಡೆ ನೂಕು ನುಗ್ಗಲಾಗ್ಬಿಟ್ಟು ಜನ ಸಮುದಾಯ ರ್ಯಾಪಿಡ್ ಸ್ಪ್ರೆಡರ್ಸ್ ಅಂತ ಹೇಳ್ತೀರಿ. ಸೊ ಇವಾಗ ಇನ್ನ ವದಂತಿ ಏನು ಅಂದ್ರೆ, ಸಮ್ ಫಾರ್ ಆಲ್ ಲೆಟ್ಸ್ ಸರ್ವೈವ್, ಎಲ್ಲರಿಗೂ ಒಂದ್ ಡೋಸ್ ಆದ್ರೆ ವ್ಯಾಕ್ಸಿನ್ ಕೊಡೋಣ, ರೋಗ ನಿರೋಧಕ ಅಂಶ ಉತ್ಪತ್ತಿ ಆಗಿರೋ ಕೋವಿಡ್ ಇನ್ಫೆಕ್ಷನ್ ಇಂದ ಪ್ರೊಟೆಕ್ಟ್ ಆಗಿರೋರು ವ್ಯಾಕ್ಸಿನ್ ಸೆಂಟರ್ಸ್ಗೆ ಡೋಂಟ್ ಕ್ರೌಡ್ ಅರೌಂಡ್ ಅಂತ. ಆಮೇಲೆ ನಂದು ಇದು ನನ್ನ ಒಂದು ವೈಯಕ್ತಿಕವಾಗಿ ಒಂದು ಆಲೋಚನೆ. ಈ ಸೂಪರ್ ಸ್ಪ್ರೆಡರ್ ರೆಡ್ ಜೋನ್ ಅನ್ಕೊಳ್ಳಿ, ಓಕೆ, ವ್ಯಾಕ್ಸಿನ್ ಬಗ್ಗೆ ಬಹಳಷ್ಟು ಅರಿವು ಮೂಡಿದೆ ಜನರಿಗೆ. ಈಗ 18+ ಇರೋರಿಗೆ ವ್ಯಾಕ್ಸಿನ್ನ ಕೊಡೋದನ್ನು ಕೂಡ ಸ್ಟಾಪ್ ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಈಗ ಜನರಿಗೆ ಮಾಹಿತಿಯನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀವಿ. ಪರ್ಟಿಕ್ಯುಲರ್ ಆಗಿ ಮಕ್ಕಳ ಬಗ್ಗೆ ನಾವು ನಿಗಾ ವಹಿಸೋದಾದ್ರೆ, ಪುಟ್ಟ ಮಕ್ಕಳನ್ನ ನಾವು ತುಂಬಾನೇ ಜೋಪಾನವಾಗಿ ನೋಡ್ಕೊಳ್ಬೇಕಾದ ಸಂದರ್ಭ. ಅದಕ್ಕೋಸ್ಕರ ವ್ಯಾಕ್ಸಿನ್ ಕೊಟ್ರೆ ಆ ಪುಟ್ಟ ಮಕ್ಕಳಿಗೆ ಹರಡೋದನ್ನ ಬ್ಯಾರಿಯರ್ನ ನಾವು ಬ್ರೇಕ್ ಮಾಡ್ತೀವಿ, ಆಯ್ತಾ. ಆಮೇಲೆ ರೆಡ್ ಜೋನ್ಸ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ರೆ, ಈಗ ರಾಮನಗರ ಡಿಸ್ಟ್ರಿಕ್ಟ್ ಅಲ್ಲಿ ಈ ಒಂದು ದೇವರ ಕಗ್ನ ಹಳ್ಳಿಯಲ್ಲಿ ಜನ ಅಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ, ಆ ಸುತ್ತಮುತ್ತ ನಾವು ಈ ಪೋಲಿಯೋ ಪ್ರೋಗ್ರಾಮ್ ಅಲ್ಲಿ ಹಿಂದೆ ನಾವು ಪೋಲಿಯೋ ಸಂಪೂರ್ಣ ನಿರ್ಮೂಲ ಮಾಡ್ಬೇಕಾದ್ರೆ ರಿಂಗ್ ಇಮ್ಯುನೈಸೇಷನ್ ಅಂತ ಮಾಡ್ತಿದ್ದೆ. ಸೊ ಸರ್ಕಾರಕ್ಕೆ ಈ ನಿಮ್ಮ ಪ್ರೋಗ್ರಾಮ್ ಮೂಲಕನಾದ್ರೂ, ಸೊ ರಿಂಗ್ ಇಮ್ಯುನೈಸೇಷನ್ ಮಾಡಿದ್ರೆ ಆ ರೆಡ್ ಜೋನ್ ಸೂಪರ್ ಸ್ಪ್ರೆಡರ್ಸ್ ಇಂದ ಬೇರೆಯವ್ರಿಗೆ ಹರಡೋದನ್ನ ನಾವು ತಡೆಗಟ್ಬೋದು. ಇದು ವಿಶೇಷವಾಗಿ ನಾವು ಕಾಳಜಿ ಇವಾಗಿಂದ ಶುರು ಮಾಡಿಕೊಂಡ್ರೆ ಮುಂದೆ ಬರೋ ಒಂದು ಪೆಡಂಬೂತ ಥರ್ಡ್ ವೇವ್ಗೆ ನಾನಂತೂ ಪಾಸಿಟಿವ್ ಆಗಿದ್ದೀನಪ್ಪ. ನಾವೆಲ್ಲರೂ ಒಂದು ಒಟ್ಟು ಕೈ ಜೋಡಿಸಿದ್ರೆ, ಇದೆಲ್ಲ ಒಂದು ಪದ್ಧತಿಗಳು ಮಾಡ್ಕೊಂತ ಬಂದ್ರೆ ಥರ್ಡ್ ವೇವ್ನಿಂದ ನಮ್ಮ ಮಕ್ಕಳನ್ನು ಕಾಪಾಡ್ಬೋದು ಅಂತ. ಓಕೆ, ಸರಿ. ಹಾಗಿದ್ರೆ ಡಾಕ್ಟರ್, ಈಗ ಮಕ್ಕಳನ್ನ ಕಾಪಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ವ್ಯಾಕ್ಸಿನ್ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಈಗ ಮಕ್ಕಳಲ್ಲಿ ಕೊರೋನಾ ಸೋಂಕಿದೆ ಅನ್ನೋದನ್ನ ಪೋಷಕರು ಐಡೆಂಟಿಫೈ ಮಾಡೋದು ಹೇಗೆ, ಅವರಲ್ಲಿ ಕಾಣಿಸುವಂತಹ ಸಿಂಪ್ಟಮ್ಸ್ಗಳು ಏನು ಅಂತ ಹೇಳಬಹುದು ಡಾಕ್ಟರ್? ಮೊಟ್ಟ ಮೊದಲನೇದಾಗಿ ಮಕ್ಕಳು ಪ್ರೀ ಸಿಂಪ್ಟಮ್ಯಾಟಿಕ್ ಅಂತ ಏನು ಕಾಣಿಸೋದೇ ಇಲ್ಲ. ಸೊ ಅವರು ಒಂದು ಕೊರೋನಾ ವೈರಸ್ ಇನ್ಫೆಕ್ಷನ್ ಇರೋ ಒಂದು ಹಿರಿಯರ ಹತ್ರ ಇದ್ದಾಗ ಆ ಮಗುಗೆ ಆ ವೈರಸ್ ಬಂದಿರ್ಬೋದು. ನಮ್ಗೆ ಏನು ಲಕ್ಷಣ ಕಾಣಿಸೋದೇ ಇಲ್ಲ, ಆದ್ರೆ ಆ ಮಗು ಆ ಪರ್ಸನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಬಂತು ಅಂದ್ಬಿಟ್ಟು ಆ ಮಗುಗೆ ನಾವು ಟೆಸ್ಟ್ ಮಾಡಿಸ್ಬೇಕು. ಹೇಗೆ ನಾವು ದೊಡ್ಡವ್ರಿಗೆ RT-PCR ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತೆಲ್ಲ ಮಾಡ್ತೀವೋ ಅದೇ ತರ ಮಕ್ಳಿಗೆ ಮಾಡ್ಬೇಕು. ಎರಡನೇದು ಸಿಂಪ್ಟಮ್ಯಾಟಿಕ್, ಇಷ್ಟು ದಿವಸ ನಾವು ಹೇಳ್ತಾ ಇದ್ವಿ ನೆಗಡಿ ಕೆಮ್ಮು ಜ್ವರ ಆ ತರ ಸಿಂಪ್ಟಮ್ಯಾಟಿಕ್ ಟೈಪ್ ಆಫ್ ಇನ್ಫೆಕ್ಷನ್ಸ್ ಇರುತ್ತೆ. ಅದಲ್ಲದೆ ಪ್ರೀ ಸಿಂಪ್ಟಮ್ಯಾಟಿಕ್ ಆಮೇಲೆ ಅಸಿಂಪ್ಟಮ್ಯಾಟಿಕ್ ಅಂದ್ರೆ ಏನು ರೋಗ ಲಕ್ಷಣ ಕಾಣಿಸೋದೇ ಇಲ್ಲ. ಈ ಮನೆಯಲ್ಲಿ ತಂದೆ ತಾಯಿಗೆ ಕೊರೋನಾ ಬಂತು, ಅದಕ್ಕೋಸ್ಕರ ನಾವು ಟೆಸ್ಟ್ ಮಾಡಿಸ್ಬೇಕು. ಪ್ರೀ ಸಿಂಪ್ಟಮ್ಯಾಟಿಕ್, ಅಸಿಂಪ್ಟಮ್ಯಾಟಿಕ್, ಆಮೇಲೆ ಕ್ಲಾಸಿಕ್ ಮ್ಯಾನಿಫೆಸ್ಟೇಷನ್ಸ್. ಬಹಳಷ್ಟು ಮಾಧ್ಯಮಗಳಿಂದ ನೆಗಡಿ ಜ್ವರ ಕೆಮ್ಮು ಜ್ವರ 3 ದಿವಸಕ್ಕಿಂತ ಜಾಸ್ತಿ ಇದ್ರೆ ಅಂತಂತಲ್ಲ, ಈ ವೇವ್ ಅಲ್ಲಿ ಎಟಿಪಿಕಲ್ ಮ್ಯಾನಿಫೆಸ್ಟೇಷನ್ಸ್ ಬರ್ತಾ ಇದೆ. ಅಂದ್ರೆ ಮಕ್ಕಳಿಗೆ ವಾಂತಿ, ಬೇದಿ, ಹೊಟ್ಟೆ ನೋವು, 3-5% ಮಕ್ಕಳಲ್ಲಿ ಈ ತರ ಗುಣಗಳು ಕಾಣಿಸ್ಬರ್ತಾ ಇದೆ. ಆಮೇಲೆ ಚರ್ಮದ ಮೇಲೆ ರ್ಯಾಶಸ್,
ಆಮೇಲೆ ಕೋವಿಡ್ ಟೋಸ್ ಅಂತ ಇವೆಲ್ಲ ವಿಶೇಷವಾಗಿ ವೈದ್ಯರು ಅದನ್ನ ಗುರುತಿಸ್ತಾರೆ. ಇಂದ ಅಲ್ಲದೆ ಬಹಳ ಭಯಾನಕ ಅಂದ್ರೆ ಅದೇ ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಮಿಸ್ಸಿ ಅಂತ ಹೇಳ್ತೀವಿ, ಅದು ಯು ಕೆ ಅಲ್ಲಿ ಶುರುವಾಯ್ತು. ಇಡೀ ನಮ್ಮ ಭಾರತ ದೇಶದಲ್ಲಿ 1000 ಮಕ್ಕಳಲ್ಲಿ ಇದು ಕಂಡು ಬಂದಿದೆ. ಇದು ತೀವ್ರವಾಗಿ ಮಗು ಶಾಕ್ ಅಲ್ಲಿ ಇರುತ್ತೆ, ರ್ಯಾಶಸ್ ಇರುತ್ತೆ, ಈ ತರ ಕಮ್ಮಿ ಸಂಖ್ಯೆಯಲ್ಲಿ ಕಂಡು ಬರ್ತಿದೆ. ಸೊ ಹೊಟ್ಟೆ ನೋವೆಲ್ಲ 5-10% ಬರ್ತಾರೆ, ಸ್ಕಿನ್ ಮ್ಯಾನಿಫೆಸ್ಟೇಷನ್ಸ್ 3 ಬರ್ತಾರೆ, ಆಮೇಲೆ ಮಿಸ್ಸಿ 1000 ಈಗ ರಿಪೋರ್ಟ್ ಆಗಿದೆ. ಲಕ್ಷಣ ಈಗ ಲಕ್ಷಣ ಕಾಣಿಸ್ತಾ ಇರೋ ಮಕ್ಕಳಿಗೆ ನಾವು ಯಾವುದೇ ಮದ್ದನ್ನ ಕೊಡ್ಲಿಕ್ಕಾಗಲ್ಲ, ಅವ್ರನ್ನ ಟ್ರೀಟ್ ಮಾಡೋಕ್ಕಾಗಲ್ಲ. ಹೇಗಿದಾರೋ ನಾರ್ಮಲ್ ಆಗಿ ಅದೇ ರೀತಿಯಾಗಿ ಆ ಮಕ್ಕಳನ್ನ ಉಳಿಸ್ಕೊಳ್ಬೇಕಾಗತ್ತಾ? ಆ ರೀತಿಯಾಗಿ ಏನೇ ಟ್ರೀಟ್ಮೆಂಟ್ ಇಲ್ಲದೆ ಸಿಂಪ್ಟಮು ಕಾಣಿಸ್ತಾ ಇರೋ ಮಕ್ಕಳಲ್ಲಿ ಮುಂದೆ ಯಾವ ದುಷ್ಪರಿಣಾಮಗಳು ಬೀರೋದಿಲ್ವಾ? ಹೇಗೆ? ಇಲ್ಲ, ಅವರು ಪ್ರೀ ಸಿಂಪ್ಟಮ್ಯಾಟಿಕ್ ಆಗಿ ಉಳಿದ್ರೆ ಏನು ದುಷ್ಪರಿಣಾಮ ಬೀರೋದಿಲ್ಲ. ಆದ್ರೆ ಈ ಇವರು ಸೂಪರ್ ಸ್ಪ್ರೆಡರ್ಸ್, ಈ ಮಕ್ಕಳಿಂದ ಮನೆಯಲ್ಲಿ ಹಿರಿಯರು ಅಥವಾ ಪೋಷಕರು ಇನ್ಯಾರಾದ್ರೂ ಇದ್ರೆ ಅವರಿಗೆ ಜೊತೆಯಲ್ಲಿ ಇರೋ ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ, ಇದು ಡಯಾಬಿಟೀಸ್, ಹೈಪರ್ ಟೆನ್ಷನ್, ಸ್ಥೂಲಕಾಯ ಇದ್ರೆ ಅವರಿಗೆ ಮಗುವಿಂದ ಹರಡುತ್ತೆ. ಇಷ್ಟು ದಿವಸ ನಾವೇನಂತ ಇದ್ವಿ, ಮಕ್ಕಳಿಂದ ದೊಡ್ಡವರಿಗೆ ಹರಡಲ್ಲ ಅಂತ. ಈಗ ಈ ಪ್ರೀ ಸಿಂಪ್ಟಮ್ಯಾಟಿಕ್ ಟೈಮ್ ಅಲ್ಲಿ ಅವರು ಹರಡ್ಬೋದು. ಆಮೇಲೆ ಎಸಿಂಪ್ಟಮ್ಯಾಟಿಕ್ ಮಕ್ಕಳನ್ನ ನಾವು ಯಾವಾಗ ಕಂಡಿಡಿದ್ವಿ, ತಂದೆ ತಾಯಿಗೆ ಬಂತು, ಅವಾಗ ಮನೇಲಿ ಇಬ್ರು ಮಕ್ಕಳಿದ್ರು, ಅವ್ರನ್ನ ಟೆಸ್ಟ್ ಮಾಡಿದಾಗ ಎಸಿಂಪ್ಟಮ್ಯಾಟಿಕ್ ಕಂಡಿಡಿದ್ವಿ. ಸೊ ಪ್ರೀ ಸಿಂಪ್ಟಮ್ಯಾಟಿಕ್ ಎಸಿಂಪ್ಟಮ್ಯಾಟಿಕ್ಗೆ ದಯವಿಟ್ಟು ಏನು ಟ್ರೀಟ್ಮೆಂಟ್ ಕೊಡಬೇಡಿ. ಜ್ವರ ಕೆಮ್ಮು ನೆಗಡಿ ಇದ್ರೆ ಜ್ವರಕ್ಕೆ ಜ್ವರದ ಔಷಧಿ, ನೆಗಡಿಗೆ ನೆಗಡಿ ಕೆಮ್ಮಿಗೆ ಔಷಧಿ. ಇವತ್ತು ನಾನು ಲಿಖಿತ ಮಾಧ್ಯಮದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಪೇಷಂಟ್ಸ್ಗೆಲ್ಲ ಆಂಟಿವೈರಲ್ಸ್, ಆಂಟಿಬಯೋಟಿಕ್ಸ್, ಆಮೇಲೆ ಸ್ಟೀರಾಯ್ಡ್ಸ್ ಕೊಡ್ತಾರಂತೆ, ಅದು ಒಂದು ದೊಡ್ಡ ಅನಾಹುತ ಆಗುತ್ತೆ. ಕೊಡಬೇಕಾಗಿರೋದು ಆಂಟಿ ಪೈರೆಟಿಕ್ಸ್ ಜ್ವರದ ಔಷಧಿ, ಆಂಟಿ ಹಿಸ್ಟಮಿನ್ಸ್ ಕೆಮ್ಮು ನೆಗಡಿಗೆ, ಸ್ಟೀರಾಯ್ಡ್ಸ್ ದಯವಿಟ್ಟು ಸಮುದಾಯದಲ್ಲಿ ಕೈಯಲ್ಲಿ ಕೊಡಬೇಡಿ, ಅದರಿಂದ ಇನ್ನಷ್ಟು ಬಹಳ ತೊಂದರೆ ಆಗುತ್ತೆ. ಸೊ ಇದು ಯಾರ ಐಡಿಯಾ ಹೇಳಿದಾರೋ ಗೊತ್ತಿಲ್ಲ, ಸರ್ಕಾರ ನಿರ್ಧರಿಸಿದೆ. ಈ ಕಿಟ್ ನ ಪ್ರತಿಯೊಬ್ಬ ಪೇಷಂಟಿಗೆ ಕೊಡ್ತೀವಿ, ಒಂದು 5 ದಿವಸಕ್ಕೆ ಅದು ವಾಸಿ ಆಗ್ಲಿಲ್ಲ ಅಂತಂದ್ರೆ ಆ ಮಗುಗೆ ಸ್ಟೀರಾಯ್ಡ್ಸ್ ಕೊಡೋ, ಜನಕ್ಕೆ ಸ್ಟೀರಾಯ್ಡ್ಸ್ ಕೊಡೋದಂತ ಇನ್ನೊಂಥರ ವಿಚಿತ್ರವಾದ ಪೆಡಂಬೂತ ನಮ್ಮಲ್ಲಿ ಶುರುವಾಗುತ್ತೆ. ದಯಮಾಡಿ ಇದನ್ನ ಹೇಗಾದ್ರ ಮಾಡಿ ಇದನ್ನ ನಿಲ್ಲಿಸಬೇಕು. ಆಂಟಿಪೈರೆಟಿಕ್ಸ್, ಆಂಟಿ ಹಿಸ್ಟಮಿನ್ಸ್ ಅಂಡ್ ನೋ ಸ್ಟೀರಾಯ್ಡ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಸಮುದಾಯ, ದೇ ಆರ್ ಟ್ರೈಂಗ್ ಟು ಬಿಕಮ್ ಡಾಕ್ಟರ್ಸ್. ಪ್ಲೀಸ್ ಡೋಂಟ್ ಡೂ ದಿಸ್. ಕರೋನಾ ಯಾತಕ್ಕೆ ಹಿಂಗೆ ಹದಗೆಟ್ಟಿದೆ ಅಂತಂದ್ರೆ ವಾಟ್ಸಪ್ ಯೂನಿವರ್ಸಿಟಿಯಿಂದ ಪ್ರತಿಯೊಬ್ಬರು A-Z ಔಷಧಿಗಳು ತಗೊಂತಾ ಇದ್ದಾರೆ. ಕೆಲವರು ವೈಟಮಿನ್ ಸಿ ತಗೊಳ್ಳಿ, ಜಿಂಕ್ ತಗೊಳ್ಳಿ, ಒಂದು ಜಂತಿನ ಔಷಧಿ, ಇದೆಲ್ಲ ಅಭಾವ ಆಗ್ಬಿಡುತ್ತೆ ನಮ್ಗೆ. ನಿಜವಾಗಿ ಬೇಕಾಗಿರೋ ಟೈಮಲ್ಲಿ ಇವೆಲ್ಲ ಅಭಾವ ಆಗ್ಬಿಡುತ್ತೆ. 20 ಕಾಯಿಲೆಗಳಿಗೆ ಯೂಸ್ ಮಾಡೋ ಔಷಧಿಗಳನ್ನ ಕೋವಿಡ್ ಕಾಯಿಲೆ ಬಂದಿರೋರು ಬಳಸ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ದುರಂತಗಳಾಗ್ತವೆ. ದಯಮಾಡಿ ಇದನ್ನೆಲ್ಲ ತಡೆಗಟ್ಟಬೇಕು. ಕರೋನಾಗೆ ಬೇಕಾಗಿರೋದು ಜನಸಾಮಾನ್ಯರ ಒಂದು ಬಿಹೇವಿಯರ್. ವಿ ಹ್ಯಾವ್ ಟು ಸ್ಟಾಪ್ ದಟ್. ಇದು ವೈರಸ್, ವೈರಸ್ಗೆ ಆಂಟಿಬಯೋಟಿಕ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಸಿಕ್ಕಾಬಟ್ಟೆ ಆಂಟಿಬಯೋಟಿಕ್ಸ್, ಸಿಕ್ಕಾಬಟ್ಟೆ ರೆಮೆಡಿಸಿವಿಯರ್ ಅದು ಸ್ಟಾಕ್ ಇಲ್ಲ. ಯಾರು ಒಂದು ಐವರ್ಮೆಕ್ಟಿನ್ ಅಂತ ಒಂದು ಜಂತಿಗೆ, ಆಮೇಲೆ ಕಜ್ಜಿಗೆ ಯೂಸ್ ಮಾಡೋ ಔಷಧಿ, ಅದನ್ನೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಸೊ ಈ ತರ ದಿನ ದಿನ ನಿಮ್ಗೆ ಮಾಹಿತಿಗಳು ಬರ್ತಾ ಇದೆ. ದಯಮಾಡಿ ಒಂದು ಎಕ್ಸ್ಪರ್ಟ್ ಪ್ಯಾನೆಲ್ ಅಲ್ಲಿ ಅದು ಒಪಿನಿಯನ್ ತಗೊಂಡು ತಗೊಳ್ಳಿ. ಯಾಕಂದ್ರೆ ಬೆಳೆಯೋ ಮಗು ಮಕ್ಕಳಿಗೆ ನಾವನ್ನ ಇದನ್ನೆಲ್ಲ ಕೊಡಕ್ ಶುರು ಮಾಡಿದ್ರೆ ಅದ್ರ ಅಂಗಾಂಗಗಳಿಗೆ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ನಾವು ಹುಷಾರಾಗಿರ್ಬೇಕು. ಪ್ರಿಸ್ಕ್ರಿಪ್ಷನ್ ಮೆಡಿಸನ್ಸ್ ರಾದರ್ ದೆನ್ ವಾಟ್ಸಪ್ ಮೆಡಿಸನ್ಸ್ ಪ್ಲೀಸ್. ಓಕೆ ಓಕೆ ಎಸ್ ಡಾಕ್ಟರ್, ಈಗ ಮಕ್ಕಳಿಗೆ ಸೋಂಕು ಅಂದ್ರೆ ಲಕ್ಷಣಗಳು ಕಾಣಿಸ್ತಾ ಇದೆ, ಏನೋ ಜ್ವರನೋ ನೆಗಡಿನೋ ಮತ್ತೊಂದು ಆಗಿದೆ, ಆ ಪೇರೆಂಟ್ಸ್ ಡೈರೆಕ್ಟ್ ಆಗಿ ಟೆಸ್ಟ್ಗೆ ಹೋಗಲ್ಲ, ಬದಲಾಗಿ ಈಗ ಮಾಡ್ತಾ ಇರೋದು ಏನು ಕೆಲಸ ಅಂತಂದ್ರೆ ದೊಡ್ಡವ್ರಿಗೆ ಏನು ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದಾರೆ ಅದರಲ್ಲಿ ಅರ್ಧದಷ್ಟು ಮಾತ್ರ ಮಕ್ಕಳು ಕೊಟ್ಬಿಟ್ರೆ ಆಯ್ತು ಅಂತ ಈ ರೀತಿ ಕೂಡ ಮಾಡ್ತಾ ಇದ್ದಾರೆ, ಇದು ಎಷ್ಟು ತಪ್ಪಾಗುತ್ತೆ ಡಾಕ್ಟರ್? ಅಯ್ಯೋ, ಇದು ಕ್ರಿಮಿನಲ್ ಅಫೆನ್ಸ್ ಅಂತ ನಾನು, ಯಾಕಂದ್ರೆ ಮಕ್ಕಳು ಡಾಕ್ಟರ್ ನಾನು, ನನಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ. ಈ ತರ ಎಲ್ಲ ಮಾಡಿದ್ರೆ ಆ ಪೇರೆಂಟ್ಸ್ಗೆ ಒಂದು ಲೀಗಲ್ ಆಕ್ಷನ್ ತಗೊಳ್ಳೋ ಅಂತ ಒಂದು ವದಂತಿ ಮಾಡ್ಬೇಕಾಗುತ್ತೆ. ಆತರ ಎಲ್ಲ ದಯವಿಟ್ಟು ಮಾಡಬೇಡಿ. ನಾವು ಒಂದು ಪ್ಯಾರಾಸಿಟಮಾಲ್ ಮಾತ್ರೆ ಕೊಡ್ಬೇಕಾದ್ರೆ ಮಗುವಿನ ತೂಕ ನಮಗ್ ಬೇಕು. 15 mg/kg/dose ಶುಡ್ ನಾಟ್ ಬಿ ರಿಪೀಟೆಡ್ ಮೋರ್ ದೆನ್ 4 times ಇನ್ ಅ ಡೇ. ಅದು ಜಾಸ್ತಿ ಆದ್ರೆ ಆ ಮಕ್ಕಳದು ಕಿಡ್ನಿ, ಅಯ್ಯೋ ಯುಕ್ರ ಅಂತಾರಲ್ಲ, ಲಿವರ್ ಹಾಳಾಗುತ್ತೆ. ಲಾರ್ಜೆಸ್ಟ್ ಇಂಡಿಕೇಶನ್ ಫಾರ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇನ್ ದ ಕಂಟ್ರಿ
is mothers giving paracetamol every 2 hours. ಜ್ವರ ಹೋಗ್ಬೇಕು, ಫೀವರ್ ಇಸ್ ಅ ಫ್ರೆಂಡ್ ಅಂತ ನಾವು ಹೇಳ್ತಿದ್ವಿ. ಜ್ವರ ಹೋಗಕ್ಕೆ ಪ್ಯಾರಾಸಿಟಮಾಲ್ ಕೊಟ್ಟಾಗ 2 hours ಆದ್ಮೇಲೆ ಜ್ವರ ಹೋಗುತ್ತೆ. ನೀವು ಅಷ್ಟರೊಳಗೆ ಜ್ವರ ಹೋಗಿ ಅರ್ಧರ್ಧ ಗಂಟೆಗೆ ಸಿಕ್ಕಾಪಟ್ಟೆ ಅರ್ಧ ಮಾತ್ರೆ ಕೊಟ್ಟರೆ 650 milligrams ಕೊಡ್ತಾರೆ ಅಡಲ್ಟ್ಸ್ಗೆ. ಅದ್ರಲ್ಲಿ ನೀವು ಅರ್ಧ ಮಾತ್ರೆ ಕೊಟ್ಟರೆ 350 grams. ದ ಬೇಬೀಸ್ ವೇಟ್ ಇಸ್ 10 kgs, ದ ಬೇಬಿ ವಿಲ್ ರಿಕ್ವೈರ್ 150 milligrams. ಸೊ ಯು ಆರ್ ಡಿಸ್ಟ್ರಾಯಿಂಗ್, ತುಂಬಾ ಅನಾಹುತ ಮಾಡ್ತಾ ಇದ್ದಾರೆ. ದಯವಿಟ್ಟು ಮಕ್ಕಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಎಕ್ಸಾಕ್ಟ್ಲಿ, ಈ ಮೆಸೇಜ್ ಡೆಫಿನೆಟ್ ಆಗಿ ಬಹಳಷ್ಟು ಜನಕ್ಕೆ ಹೋಗಲೇಬೇಕಿತ್ತು ಅನ್ಸುತ್ತೆ. ಥ್ಯಾಂಕ್ ಯು ಡಾಕ್ಟರ್ ಆ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ.